ಬೆಂಗಳೂರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ ಬೆಂಗಳೂರಲ್ಲಿ ಹದಿನೆಂಟು ಏರಿಯಾಗಳು ಕಂಟೈನ್ಮೆಂಟ್ ಝೋನ್ ಇದ್ದಾವೆ ಅದನ್ನು ಹೊರತುಪಡಿಸಿ ಉಳಿದ ಕಡೆ ಬಿಗ್ ರಿಲೀಫ್ ಸಿಗುವಂತಹ ಸಾಧ್ಯತೆ ಸೋಮವಾರದಿಂದ ಕಂಡು ಬರ್ತಾ ಇದೆ ಬೆಂಗಳೂರಿಗೆ ಇಂದ ಇದೀಗ ರಿಲೀಫ್ ನಿರೀಕ್ಷೆ ಇದೆ ಕೊರೋನಾ ಇಲ್ಲದ ಏರಿಯಾಗಳಲ್ಲಿ ಲಾಕ್ಡೌನ್ ಸಡಿಲಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ ಹದಿನೆಂಟು ಏರಿಯಾಗಳು ಕಂಟೈನ್ಮೆಂಟ್ ಝೋನ್ ಅಂತ ಬಿಬಿಎಂಪಿ ಗುರುತಿಸಿದೆ ಆ ಕಂಟೈನ್ಮೆಂಟ್ ಝೋನ್ಗಳನ್ನ ಬಿಟ್ಟು ಉಳಿದ ಕಡೆ ಉಳಿದ ಏರಿಯಾಗಳು ಯಾವೆಲ್ಲ ಸೇಫ್ ಇದೆಯೋ ಆ ಏರಿಯಾಗಳಲ್ಲಿ ಬಿಗ್ ರಿಲೀಫ್ ನಿರೀಕ್ಷೆ ಇದೆ ಹಾಗಾದ್ರೆ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾವ್ಯಾವ ಪ್ರದೇಶದಲ್ಲಿ ಲಾಕ್ಡೌನ್ ಮುಂದುವರಿಯುತ್ತೆ ಅಂತ ನೋಡೋಣ ಪಾದ್ರಾಯನಪುರದಲ್ಲಿ ಇವತ್ತಿನವರೆಗೂ ಐವತ್ತೇಳು ಕೇಸ್ಗಳು ಇದಾವೆ ಸೊ ಹಾಗಾಗಿ ಅಲ್ಲಿ ಲಾಕ್ಡೌನ್ ನಿಯಮ ಅನ್ವಯಿಸುತ್ತೆ ಶಿವಾಜಿನಗರದಲ್ಲಿ ಮೂವತ್ತು ಕೇಸ್ಗಳು ದಾಖಲಾಗಿದ್ದಾವೆ ಅಲ್ಲೂ ಕೂಡ ಲಾಕ್ ಡೌನ್ ನಿಯಮ ಇರುತ್ತೆ ಹೊಂಗಸಂದ್ರದಲ್ಲಿ ಮೂವತ್ತೆಂಟು ಕೇಸ್ಗಳಿದ್ದಾವೆ ಅಲ್ಲೂ ಕೂಡ ಕಂಟೈನ್ಮೆಂಟ್ ಏರಿಯಾ ಆಗಿರೋದ್ರಿಂದ ಲಾಕ್ಡೌನ್ ವಸಂತ ನಗರದಲ್ಲಿ ಇನ್ನೂ ಎರಡು ಆಕ್ಟಿವ್ ಕೇಸ್ಗಳಿದಾವೆ ಸೊ ಹಾಗಾಗಿ ಅಲ್ಲೂ ಕೂಡ ಲಾಕ್ಡೌನ್ ಮುಂದುವರಿಯುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಪ್ರದೇಶಗಳನ್ನ ಬಿಟ್ಟು ಬೇರೆ ಕಡೆ ಎಲ್ಲೆಲ್ಲ ಸೇಫ್ ಝೋನ್ ಇದೆಯೋ ಅಲ್ಲಿ ಇದೀಗ ರಿಲೀಫ್ ಸಿಗ್ತಾ ಇರುವಂತದ್ದು ಇನ್ನು ಬೆಂಗಳೂರಿನ ಹಂಪಿ ನಗರದಲ್ಲಿ ನಾಲ್ಕು ಕೊರೋನಾ ಆಕ್ಟಿವ್ ಕೇಸ್ಗಳಿದಾವೆ ಅಲ್ಲೂ ಕೂಡ ಲಾಕ್ಡೌನ್ ಮುಂದುವರಿಯುತ್ತೆ ಯಶವಂತಪುರದ ಒಂದು ಕೇಸ್ ದೀಪಾಂಜಲಿ ನಗರದ ಮತ್ತೊಂದು ಕೇಸ್ ಸೊ ಆ ಏರಿಯಾದಲ್ಲೂ ಕೂಡ ಎಲ್ಲೆಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಗುರುತಿಸಿದಾರೋ ಅಲ್ಲೆಲ್ಲವೂ ಕೂಡ ಲಾಕ್ ಲಾಕ್ಡೌನ್ ನಿಯಮ ಅನ್ವಯಿಸುತ್ತೆ ಅದು ಜಾರಿಯಲ್ಲಿರುತ್ತೆ ಬಿಳೇಕಲ್ಲಹಳ್ಳಿಯಲ್ಲಿ ಒಂದು ಕೇಸ್ ಇದೆ ಹಗ್ದೂರ್ನಲ್ಲಿ ಆರು ಕೇಸ್ಗಳಿದಾವೆ ಸೊ ಅಲ್ಲೂ ಕೂಡ ಲಾಕ್ ಡೌನ್ ಮುಂದುವರಿಯುತ್ತೆ ಅನ್ನುವಂತ ಮಾಹಿತಿ ಈ ಪ್ರದೇಶಗಳನ್ನ ಬಿಟ್ಟು ಸೇಫ್ ಝೋನ್ನಲ್ಲಿ ಲಾಕ್ಡೌನ್ ಇಂದ ಬಿಗ್ ರಿಲೀಫ್ ಸಿಗುವಂತ ನಿರೀಕ್ಷೆ ಸದ್ಯಕ್ಕೆ ಕಂಡು ಬರ್ತಾ ಇದೆ ಇನ್ನು ಕೆ ಆರ್ ಮಾರ್ಕೆಟ್ನಲ್ಲಿ ಅಲ್ಲಿ ಏಳು ಕೇಸ್ಗಳು ಆಗಿದ್ದಾವೆ ಬೇಗೂರಿನಲ್ಲಿ ಒಂದು ಕೊರೋನಾ ಕೇಸ್ ಪತ್ತೆಯಾಗಿರುವಂಥದ್ದು ಸೊ ಹಾಗಾಗಿ ಆ ಏರಿಯಾಗಳಲ್ಲಿ ಎಲ್ಲೆಲ್ಲಿ ಕಂಟೈನ್ಮೆಂಟ್ ಝೋನ್ ಇದೆಯೋ ಅಲ್ಲಿ ಲಾಕ್ಡೌನ್ ಮುಂದುವರಿಯುತ್ತೆ ಸೊ ಮಂಗಮನಪಾಳ್ಯದಲ್ಲಿ ಮೂರು ಕೇಸ್ ಮಲ್ಲೇಶ್ವರಂನಲ್ಲಿ ಒಂದು ಕೇಸ್ ಇದೆ ಸೊ ಅಲ್ಲೂ ಕೂಡ ಲಾಕ್ಡೌನ್ ನಿಯಮ ಅನ್ವಯಿಸುತ್ತೆ ಆ ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಲಾಕ್ಡೌನ್ ಮುಂದುವರಿಯುತ್ತೆ ಇನ್ನು ಹೆಚ್ ಪಿ ಆರ್ ಲೇಔಟ್ನಲ್ಲೂ ಕೂಡ ಒಂದು ಕೊರೋನಾ ಕೇಸ್ ಇದೆ ಸೊ ಆ ಏರಿಯಾದಲ್ಲೂ ಕೂಡ ಇದೀಗ ಲಾಕ್ಡೌನ್ ನಿಯಮ ಅನ್ವಯಿಸುತ್ತೆ ಕಂಟಿನ್ಯೂ ಆಗುತ್ತೆ ಹೇರೋಹಳ್ಳಿಯಲ್ಲೂ ಕೂಡ ಒಂದು ಕೊರೋನಾ ಕೇಸ್ ಆಕ್ಟಿವ್ ಇದೆ ಅಲ್ಲೂ ಕೂಡ ಕಂಟೈನ್ಮೆಂಟ್ ಝೋನ್ ಇರೋದ್ರಿಂದ ಲಾಕ್ಡೌನ್ ಮುಂದುವರಿಯುತ್ತೆ ಮತ್ತಷ್ಟು ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಲೋಕೇಶ್ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಇದೇನೆ ಯಾಕಂದ್ರೆ ಬೆಂಗಳೂರಿನಂತ ಮಹಾನಗರದಲ್ಲಿ ಹದಿನೆಂಟು ಮಾತ್ರ ಕಂಟೈನ್ಮೆಂಟ್ ಝೋನ್ ಇದೆ ಉಳಿದ ಏರಿಯಾಗಳು ಸೇಫ್ ಆಗಿದಾವೆ ಸೊ ನಮ್ಗೆ ಯಾವ ರೀತಿಯಾಗಿ ರಿಲೀಫ್ ಸಿಗುತ್ತೆ ಅಂತ ಸೊ ಇದೀಗ ಯಾವ ಮಟ್ಟದ ರಿಲೀಫ್ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಲೋಕೇಶ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡೋಣ ಬೆಂಗಳೂರಿನಂತಹ ಮಹಾನಗರದಲ್ಲಿ ಈಗಾಗಲೇ ಝೋನ್ಗಳಾಗಿ ಆಯಾ ಜಿಲ್ಲೆಗಳನ್ನ ಮಾರ್ಪಡಿಸಿದ್ದಾರೆ ಅದರಲ್ಲಿ ಬೆಂಗಳೂರು ರೆಡ್ ಝೋನ್ಗೆ ಬರುತ್ತೆ ಆದರೆ ಬೆಂಗಳೂರಲ್ಲಿ ಇರುವಂತದ್ದು ಕೇವಲ ಹದಿನೆಂಟು ಕಂಟೈನ್ಮೆಂಟ್ ಝೋನ್ ಉಳಿದ ಸೇಫ್ ಝೋನ್ಗಳಲ್ಲಿ ಈಗಾಗಲೇ ರಿಯಾಯಿತಿ ವಿನಾಯಿತಿಯನ್ನ ನೀಡಲಾಗಿದೆ ಸೊ ಈ ವಿನಾಯಿತಿ ಇನ್ನಷ್ಟು ಜಾಸ್ತಿ ಬೇಕು ಅಂತ ಕೇಳ್ತಾ ಇರುವಂತದ್ದು ಸೊ ಹಾಗಾಗಿ ಸೇಫ್ ಝೋನ್ಗಳಲ್ಲಿ ಬಿಗ್ ರಿಲೀಫ್ ಸಿಗುವಂತಹ ಎಲ್ಲಾ ನಿರೀಕ್ಷೆಗಳು ಕಂಡು ಬರ್ತಾ ಇದೆ ಸಾಧ್ಯತೆಗಳು ಇರುವಂತಹ ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗ್ತಾ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಎಸ್ ಲೋಕೇಶ್ ಬೆಂಗಳೂರಿಗೆ ಬಿಗ್ ರಿಲೀಫ್ ಕುರಿತಂತೆ ಯಾವ ರೀತಿಯಾಗಿ ಮಾಹಿತಿ ಇದೆ ಸಭಾ ಈಗಾಗಲೇ ಬೆಂಗಳೂರಿಗೆ ಸೋಮವಾರದಿಂದ ರಿಲೀಫ್ ಸಿಗುತ್ತೆ ಎನ್ನುವಂತಹ ಲಕ್ಷಣಗಳು ಈಗಾಗಲೇ ಬಹುತೇಕವಾಗಿ ಗೊತ್ತಾಗ್ತಾ ಇದೆ ಅದರಲ್ಲಿ ಬಿಎಂಟಿಸಿ ಸಂಚಾರ ಬೆಂಗಳೂರಿನಲ್ಲಿ ಸೋಮವಾರದಿಂದ ಇರುತ್ತೆ ಮತ್ತೆ ಕೆಎಸ್ಆರ್ಟಿಸಿ ಸಂಚಾರ ಒಂದು ರೀತಿಯ ನಾಳೆ ಒಳಗಡೆ ನಿರ್ಧಾರ ಮಾಡುವ ಸಾಧ್ಯತೆ ಇದೆ ಮತ್ತು ಕಂಟೈನ್ಮೆಂಟ್ ಝೋನ್ಗಳು ಏನಿದೆ ಬೆಂಗಳೂರಿನ ಹದಿನೆಂಟು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಒಂದು ರೀತಿ ವಿನಾಯಿತಿ ಸಿಗೋದು ಡೌಟ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಲ್ಲಿ ಸಡಿಲಿಕೆ ನೀಡ್ತಾರೆ ಯಾವ ಭಾಗದಲ್ಲಿ ಸೋಂಕಿತ ಅಂದರೆ ಯಾವ ಕ್ರಾಸು ಅಥವಾ ರೋಡ್ನಲ್ಲಿ ಸೋಂಕಿನ ಪ್ರದೇಶ ಕಂಡುಬಂದಿದೆ ಅಲ್ಲಿ ಮಾತ್ರ ಕಠಿಣ ನಿರ್ಬಂಧಗಳನ್ನು ಕೈಗೊಂಡು ಬೇರೆ ಜಾಗದಲ್ಲಿ ವಿನಾಯಿತಿ ಕೊಡುವ ಸಾಧ್ಯತೆ ಇದೆ ಈ ಒಂದು ಹದಿನೆಂಟು ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಒಂದೊಂದು ಕೇಸು ಪತ್ತೆಯಾಗಿರ್ತಕ್ಕಂಥ ಕಂಟೈನ್ಮೆಂಟ್ ಝೋನ್ ಇದ್ದಾವೆ ಅಲ್ಲಿ ವಿನಾಯಿತಿ ನೀಡುವ ಸಾಧ್ಯತೆ ಇದೆ ಒಂದೇ ವಾರ್ಡ್ನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಒಂದು ಕೇಸುಗಳು ಕಂಡು ಬಂದಿದೆ ಉದಾಹರಣೆಗೆ ಪಾದ್ರಾಯನ್ಪುರ ಇರ್ಬೋದು ಶಿವಾಜಿನಗರ ಇರ್ಬೋದು ವಂಗಸಂದ್ರ ಇರ್ಬೋದು ಮಂಗಮ್ಮನ ಪಳ್ಳೆ ಇರ್ಬೋದು ಈ ನಾಲ್ಕು ವಾರ್ಡ್ಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಬಹುತೇಕವಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಸೋಂಕುಗಳಲ್ಲಿ ಕಂಡುಬಂದಿದೆ ಹಾಗಾಗಿ ಇಲ್ಲಿ ಬಸ್ ಸಂಚಾರ ಇರ್ಬೋದು ಬೇರೆ ಆರ್ಥಿಕ ಪುನಶ್ಚೇತನ ಚಟುವಟಿಕೆಗಳ ಒಂದು ಕಾರ್ಯ ಚಟುವಟಿಕೆಗಳು ಒಂದು ರೀತಿ ಕಡಿಮೆ ಆಗ್ಬೋದು ಅಂದರೆ ಸಿಗೋದಿಲ್ಲ ಸಿಡಿಲಿಕ್ಕೆ ಸಿಗೋದು ಕಡಿಮೆ ಪ್ರಮಾಣದಲ್ಲಿ ಸಿಗ್ಬೋದು ಅಂತ ಗೊತ್ತಾಗ್ತಾ ಇದೆ ಹಂಡ್ರೆಡ್ಗೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಸಿಕ್ಕಿದ್ರೆ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಸೋಂಕಿತ ಪ್ರದೇಶಗಳಲ್ಲಿ ಕೊಟ್ಟುನಿಟ್ಟಿನ ಕ್ರಮ ಜರುಗಿಸ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು ಆಟೋ ಸಂಚಾರದಲ್ಲೂ ಕೂಡ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಅನುಸರಿಸಬೇಕಾಗಿದೆ ಅಲ್ಲಿ ಸ್ಯಾನಿಟೈಸರ್ ಅಳವಡಿಸ್ಬೇಕು ಒಂದು ಆಟೋದಲ್ಲಿ ಇಬ್ರು ಅಥವಾ ಒಬ್ಬರನ್ನ ಕೂಡ ಅನ್ನುವಂತದ್ದು ಗೊತ್ತಾಗ್ತಾ ಇದೆ ಮತ್ತೆ ಸಾರಿಗೆ ವ್ಯವಸ್ಥೆಯಲ್ಲಿ ಒಂದಿಷ್ಟು ಲಕ್ಷಣಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಸಭಾ ಧನ್ಯವಾದ ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ